ಹಾಯ್, ಹೆಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ರಾಗಿ ಮುದ್ದೆ ಜೊತೆಗೆ ಸೂಪರ್ ಟೇಸ್ಟಿ ಆಗಿರೋಂತಹ ಮೊಳಕೆ ಹುರುಳಿಕಾಳು ಸಾಂಬಾರ್ ಮತ್ತು ಪಲ್ಯನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನೆನೆಸಿ ಮೊಳಕೆ ಬರೆಸಿರುವಂತಹ ಹುರುಳಿಕಾಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹೊರಗಡೆಯಿಂದ ತಂದಿಲ್ಲ, ನಾನೇ ಮನೇಲಿ ನೆನೆಸಿಟ್ಟು ಮೊಳಕೆ ಬರೆಸಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತೀನಿ. ಸ್ಮೆಲ್ ಏನೂ ಇರಲಿಲ್ಲ, ಆದರೂ ನನಗೆ ಒಂದ್ಸಲ ತೊಳೆದ್ರೇ ಸಮಾಧಾನ. ಒಂದೇ ಒಂದ್ಸಲ ಈ ಕಾಳನ್ನು ಚೆನ್ನಾಗಿ ತೊಳೆದು ತಗೊಳ್ತೀನಿ. ಇವಾಗ ನೋಡಿ, ತೊಳೆದಿದ್ದಾಯಿತು. ಈಗ ಇದಕ್ಕೆ 1 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿದ ನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪು, ಲಿಡ್ನ ಕ್ಲೋಸ್ ಮಾಡಿ 4 ವಿಷಿಲ್ ತಗೊಳ್ತೀನಿ. ಈ ಕಾಳು ಬೇಯೋಷ್ಟರಲ್ಲಿ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ತಗೊಂಡಿದ್ದೀನಿ. 7-8 ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ. 5-6 ಒಣಮೆಣಸಿನ್ಕಾಯಿ, 1/2 ಚಮಚ ಆಗುವಷ್ಟು ಜೀರಿಗೆ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋವಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸಿದ್ದೀನಿ. ಜೊತೆಗೆ 1 ಟೊಮ್ಯಾಟೋನ ಸಹ ಆ್ಯಡ್ ಮಾಡಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿನ 3 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ಗೆ ಆದಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನೇ ಬಳಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮೊದಲೇ ತುರಿದಿಟ್ಕೊಂಡಿದ್ದೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಈ ಮಸಾಲೆ ಎಲ್ಲ ತಣ್ಣಗಾಗೋದಕ್ಕೆ ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಲಿ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಮುಂಚೆ ನಾನು ಕಾಳನ್ನ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ 4 ವಿಷಿಲ್ ಆಗಿದೆ. ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಈ ಹುರುಳಿಕಾಳನ್ನು ಬಸ್ದು ತಗೊಳ್ತೀನಿ. ಯಾಕಂದರೆ ಬಸ್ಸಾರು ಮಾಡಬೇಕು ಅಂದರೆ ಈ ಕಟ್ಟಿನಿಂದಾನೇ ಮಾಡೋದಲ್ವಾ, ಹಾಗಾಗಿ ಈ ಕಾಳು ಮತ್ತು ಅದರದ್ದು ನೀರನ್ನು ಸಪ್ರೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಆಗಲೇ ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಬೇಯಿಸಿರೋಂತಹ ಹುರುಳಿಕಾಳನ್ನು 1 ಚಮಚ ಆಗುವಷ್ಟು ಸೇರಿಸಿದ್ದೀನಿ. ಇದರ ಜೊತೆಗೆ 1 ಚಮಚ ಆಗುವಷ್ಟು ಧನಿಯಾ ಪುಡಿ, 1/2 ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಸಹ ಸೇರಿಸಿ ರುಬ್ಬೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಈಗ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ. ಬಸ್ಸಾರು ಮಾಡೋದಕ್ಕೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಒಗ್ಗರಣೆ ಕೊಟ್ಕೊಂಡು ಒಗ್ಗರಣೆಯೆಲ್ಲ ಕಲರ್ ಚೇಂಜ್ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ಥರ ಮಸಾಲೆನ ಹಾಕಿದ ನಂತರ ಇಮಿಡಿಯೇಟಾಗಿ ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 30 ಸೆಕೆಂಡ್ ಬಿಟ್ಬಿಡಬೇಕು. ಆ ಹೊಗೆಗೆ ಸುತ್ತ ಇರೋಂತಹ ಗೋಡೆ ಮನೆ ಎಲ್ಲ ಒಂಥರ ಅಂಟಂಟಾಗುತ್ತೆ. ಆ ನಂತರ ಮಿಕ್ಸಿ ಜಾರ್ಗೆ ನಾವು ಆಗಲೇ ಕಾಳನ್ನ ಬೇಯಿಸಿ ಬಸ್ಕೊಂಡಿಟ್ಕೊಂಡಿದ್ವಲ್ಲ ನೀರು, ಆ ನೀರನ್ನು ಸೇರಿಸಿ ಆ ಮಸಾಲೆನೆಲ್ಲ ಚೆನ್ನಾಗಿ ಅಲ್ಲಾಡಿಸಿ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಈಗ ಈ ಸಾಂಬಾರ್ಗೆ 1-2 ಕುದಿ ಬಂದರೆ ಸಾಕು. 1 ರಿಂದ 1.5 ನಿಮಿಷ ಕುದಿಸಿದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ. ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ಮತ್ತು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೋಡ್ತಾ ಸಾಂಬಾರು ರೆಡಿ ಆಯಿತು. ಗ್ಯಾಸ್ನ ಆಫ್ ಮಾಡಿ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಸಾಂಬಾರನ್ನ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ಸಾಂಬಾರು ರೆಡಿ ಆಯಿತು. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಪಲ್ಯ ಮಾಡೋಣ. ಪಲ್ಯ ಮಾಡೋದಕ್ಕೆ ಆಗಲೇ ನಾನು ಸಾಂಬಾರ್ಗೆ ಮಸಾಲೆನ ಹುರಿದಿದ್ನಲ್ಲ ಅದೇ ಬಾಣಲೆನ ಇಟ್ಕೊಂಡು ಅದಕ್ಕೆ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. 1/2 ಚಮಚದಷ್ಟು ಜೀರಿಗೆ, ಸಾಸಿವೆ, 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸಿ ಇದೆಲ್ಲ ಚಿಟಪಟ ಅನ್ನೋವಾಗ 2 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ. ಈ ಹುರುಳಿಕಾಳು ಪಲ್ಯದಲ್ಲಿ ಅಲ್ಲಲ್ಲಿ ಈರುಳ್ಳಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ನೈಸಾಗಿ ಚಾಪ್ ಮಾಡಿ ಸೇರಿಸಿದ್ರೆ ಅಷ್ಟೇನು ರುಚಿ ಇರಲ್ಲ, ಮತ್ತು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನ ಸೇರಿಸ್ತಾ ಇದ್ದೀನಿ.
ಈ ಕಾಳು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೊಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಕಡ್ಡಿ ಸಮೇತನೇ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತೆ. ಆನಂತರ ಒಂದು ಎರಡು ಚಮಚ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಲ್ಯಕ್ಕೆ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದನ್ನು ರಾಗಿ ಮುದ್ದೆಯಲ್ಲಿ ಸೈಡಲ್ಲಿ ನೆಂಚ್ಕೊಂಡು ತಿನ್ನಕ್ಕೆ ಅಂತಲೇ ಮಾಡಿರ್ತಾರೆ. ಚಪಾತಿ ರೊಟ್ಟಿ ಜೊತೆಗೆ ಈ ಪಲ್ಯ ಅಷ್ಟೇನು ಚೆನ್ನಾಗಿರಲ್ಲ, ಮುದ್ದೆ ಜೊತೆಗೇ ತುಂಬ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದೂವರೆ ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು. ನೋಡಿ, ಒಂದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕು, ತುಂಬ ಕ್ವಿಕ್ಕಾಗಿ ಈ ಸಾಂಬಾರು ಮತ್ತು ಪಲ್ಯ ರೆಡಿಯಾಗಿಬಿಡುತ್ತೆ. ಹುರುಳಿಕಾಳು ಬಸ್ಸಾರು ಮತ್ತು ಪಲ್ಯ ಎರಡೂ ರೆಡಿ ಆಯಿತು. ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಜೊತೆಗೆ. ಹುರುಳಿಕಾಳು ಬಸ್ಸಾರು ಪಲ್ಯ ಒಂದೆರಡು ಹಪ್ಪಳ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ. ರಾತ್ರಿ ಊಟಕ್ಕೂ ಕೂಡ ಬೊಂಬಾಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.